ಕಲಾಂ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೊಸ ದಾಖಲೆ ನಿರ್ಮಿಸಿದ ಚಿಕ್ಕಬಳ್ಳಾಪುರ ನಗರದ ಪುಟಾಣಿ ಸ್ಮೃತಿ ಸಿಎ. ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಗಂಗನಮಿದ್ದೆಯಲ್ಲಿ ನೆಲೆಸಿರುವ ಶಿಕ್ಷಕ ದಂಪತಿಗಳಾದ ಅರುಣ್ ಕುಮಾರ್ ಹಾಗೂ ಸುನೀತಾ ಅವರಿಗೆ 3 ಹೆಣ್ಣು ಮಕ್ಕಳಿದ್ದು ಅವರ 2ನೇ ಮಗಳಾಗಿ ಸ್ಮೃತಿ ಸಿಎ ಬಿಜಿಎಸ್ ವರ್ಲ್ಡ್ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ತನ್ನ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಕಲಾಂ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿನೂತನ ದಾಖಲೆ ನಿರ್ಮಿಸಿದ್ದಾಳೆ. ಈ ಮಗುವಿನ ಅದ್ಭುತ ನೆನಪಿನ ಶಕ್ತಿ ಗುರುತಿಸಿ ಜುಲೈ 18, 2021 ಕಲಾಂ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. Head, face, forehead, eyebrow, eyes, eyelid, nose, mouth, teeth, tongue, gum, lips, cheek, chin, ear, back, backbone, shoulders, arm, hand, elbow, palm, fingers, nails, dumping, or palm finger, middle finger, big finger, neck, chest, chest, stomach, navel, thigh, knee, leg, toes, foot, ankle, heel, wrist, vest, hips, skin. ಈ ಮಗುವಿಗೆ ಜೂನ್ 22, 2020 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯವರು ಪ್ರಶಸ್ತಿ ನೀಡಿ ಗೌರವಿಸಿದ್ದು ಕೇವಲ 1 ತಿಂಗಳ ಅಂತರದಲ್ಲಿ 2 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಅದ್ಭುತ ಬಾಲ ಪ್ರತಿಭೆ ಎನಿಸಿದ್ದಾಳೆ. ಇನ್ನು ಮಗಳ ಸಾಧನೆಗೆ ತಂದೆ ಅರುಣ್ ಕುಮಾರ್ ಹೆಮ್ಮೆ ವ್ಯಕ್ತಪಡಿಸಿದರು. ನನ್ನ ಮಗಳು 2ನೇ ಮಗಳು ಸ್ಮೃತಿ ಸಿಯ ಸಾಧನೆ ನಿಜಕ್ಕೂ ಅದ್ಭುತವಾದ ಅಂತಹ ಒಂದು ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಈ ಒಂದು ವಿಚಾರವಾಗಿ ಹೇಳಬೇಕು ಅಂದರೆ ನನಗೆ 3 ಮುದ್ದಾದ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳಲ್ಲಿ ಮೊದಲನೇ ಮಗಳು 6ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ BGS ವರ್ಡ್ ಶಾಲೆಯಲ್ಲಿ. ಅವಳಿಗೆ ನಮ್ಮ ಒಂದು ಇಬ್ಬರ ಒಂದು ಆಸೆ ಮತ್ತು ಕನಸು ಏನಪ್ಪ ಅಂದರೆ ನಮ್ಮ ಮಕ್ಕಳು ನಾವು ಸಾಧನೆ ಮಾಡದೇ ಇರೋವಂಥದ್ದು ನಮ್ಮ ಮಕ್ಕಳು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮೊದಲನೇ ಮಗಳಿಗೆ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಆನ್ಲೈನಲ್ಲಾಗಿರ್ಬೋದು, ಆಫ್ಲೈನಲ್ಲಾಗಿರ್ಬೋದು, ವೇದಿಕೆ ಮೇಲಾಗಿರ್ಬೋದು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಒಂದು ಸ್ಪರ್ಧೆಗಳಲ್ಲಿ ನಾನು ಇದು ಮಾಡಿಕೊಟ್ವಿ. ಆ ಒಂದು ನಿಟ್ಟಿನಲ್ಲಿ ಒಂದು ಕೆಲವೊಂದು ಸಾಧನೆಗಳನ್ನು ಮಾಡಲು ಇದೇ ಒಂದು 2021 ಮಾರ್ಚಲ್ಲಿ ಜಿಲ್ಲಾಡಳಿತ ಅವಳಿಗೆ ಅಸಾಧಾರಣ ಪ್ರತಿಭೆ ಅಂತ ಹೇಳ್ಬಿಟ್ಟು ಬಾಲ ಪ್ರತಿಭೆ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಆ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಅವಳಿಗೆ ಏನೆಲ್ಲ ಅಭ್ಯಾಸ ಮಾಡಿಸ್ತಿದ್ವಿ ಆಗ ನನ್ನ 2ನೇ ಮಗಳಾದ ಸ್ಮೃತಿ ಸಹ ಅವಳ ಒಂದು ಜೊತೆಯಲ್ಲೇ ಆ ಒಂದು ಎಲ್ಲ ಒಂದು ಸ್ಪರ್ಧೆಗಳಿಗೆ ಏನೆಲ್ಲ ನಾವು ಮಾಡಿಸ್ತಾ ಇದ್ವಿ ಚಟುವಟಿಕೆಗಳು, ಆ ಚಟುವಟಿಕೆಗಳಲ್ಲಿ ಇನ್ನಷ್ಟು ಸಕ್ರಿಯವಾಗಿ ಭಾಗವಹಿಸಿ ಒಂದು ಅವಳ ಒಂದು ಬುದ್ಧಿಶಕ್ತಿ ಆಗಿರ್ಬೋದು, ಸ್ಮೃತಿ ಪಟಲ ಶಕ್ತಿ ಆಗಿರ್ಬೋದು, ನೆನಪಿನ ಶಕ್ತಿ ತುಂಬ ಅಪಾರವಾಗಿರೋದು ಗಮನಿಸಿದಾಗ ನಮಗೂ ಯಾಕೆ ಈ ಮಗುಗೆ ಒಂದು ಸಾಧನೆಯನ್ನು ಮಾಡುವಂಥ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಥವಾ ಕಲಾಂಸ್ ಬುಕ್ ಆಫ್ ರೆಕಾರ್ಡ್ ಅವರ ಒಂದು ವಿಡಿಯೋಗಳನ್ನು ಒಂದು ಮಾಹಿತಿಯನ್ನು ನೋಡಿದಾಗ ನಮಗೂ ಅನ್ನಿಸ್ತು ಈ ಮಗುನೂ ಒಂದು ಅದ್ಭುತ ಪ್ರತಿಭೆ ಆಗಿದೆ, ಒಂದು ಸಾಧನೆಯನ್ನು ಮಾಡಲಿಕ್ಕೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದಷ್ಟು ಇವಳು ಮಾಡುವಂತಹ ಎಲ್ಲರೂ ಒಂದು ಸಾಮಾನ್ಯ ಜ್ಞಾನ ಈ ರೀತಿಯಾದಂತಹ ವಿಡಿಯೋಗಳನ್ನು ನೋಡಿದ್ವಿ. ಇದನ್ನು ಬಿಟ್ಟು ಇವಳಿಗೆ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಒಂದು ಅನುಕೂಲವಾಗುವಂತಹ ಒಂದು ನಿಟ್ಟಿನಲ್ಲಿ ವಿದ್ಯೆಗೆ ಏನೇನು ಸಂಬಂಧಪಟ್ಟಿದೆ ಆ ಚಟುವಟಿಕೆಗಳನ್ನು ಮಾಡಿಸಿ ಅದರಲ್ಲಿ ಪ್ರಯತ್ನ ಪಡೋಣ ಅಂತ ನಮ್ಮ ಶ್ರೀಮತಿಯವರು ಹೇಳಿದಾಗ ನಾವು ಹಲವಾರು ಚಟುವಟಿಕೆಗಳನ್ನು ಮಾಡಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಕಳಿಸ್ಕೊಟ್ವಿ. ಅವರು ಈ 2021 ಜೂನ್ 22 ಇವಳಿಗೆ ಒಂದು ಅದ್ಭುತ ಬಾಲ ಪ್ರತಿಭೆ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನು ನೀಡಿ ಸರ್ಟಿಫಿಕೇಟನ್ನು ಮತ್ತು ಎಲ್ಲ ಶೀಲ್ಡು ಮೆಡಲ್ ಎಲ್ಲನೂ ಕಳಿಸ್ಕೊಟ್ರು. ನಮಗಂತೂ ತುಂಬಾ ಖುಷಿಯಾಯಿತು. ಅವಳಿಗೆ ಈಗ 5 ವರ್ಷ 5 ತಿಂಗಳು ಆ ಈ ಒಂದು ಸಣ್ಣ ಒಂದು ವಯಸ್ಸಿನಲ್ಲೇ ಈ
ಒಂದು ಅದ್ಭುತವಾದ ಪ್ರತಿಭೆಯನ್ನು ತೋರಿಸಿ ನಮಗೆ ಹೆಮ್ಮೆಯಾಗಿ ಇರುವಂತಹ ಒಂದು ಕೆಲಸ ಮಾಡಿದ್ದಾಳೆ. ಅಂದರೆ ತಂದೆ ತಾಯಿಗಳ ಹೆಸರಲ್ಲಿ ಮಕ್ಕಳು ಗುರುಸ್ಕೊತಾರೆ, ಆದರೆ ಮಕ್ಕಳ ಹೆಸರಲ್ಲಿ ನಾವು ಗುರುಸ್ಕೊತಾ ಇದ್ದೀವಿ ಅನ್ನೋದು ತುಂಬನೇ ಖುಷಿ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಮಗೆ ಒಳ್ಳೆಯ ಒಂದು ಹೆಮ್ಮೆಯನ್ನು ತರುವಂಥ ಕೆಲಸ ಮಾಡಿದ್ದಾಳೆ. ಇವಳು ಈ ಒಂದು ಏನೆಲ್ಲ ಚಟುವಟಿಕೆಗಳು ಮಾಡಿದ್ಲಪ್ಪ ಅಂದರೆ, ನಾವು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಮಾಡಿಸಿದ್ವಿ. ಅಂದರೆ 100ರಿಂದ 1 ರವರೆಗಿನ ರಿವರ್ಸ್ ಆರ್ಡ್ರಲ್ಲಿ ಹೇಳುವಂಥದ್ದು, Z2A ರಿವರ್ಸ್ ಆರ್ಡ್ರಲ್ಲಿ ಹೇಳುವಂಥದ್ದು, ಮತ್ತು ಹಿಂದಿ ಕಠಿಣ ಪದಗಳನ್ನು ಓದುವಂಥದ್ದು, ಇಂಗ್ಲೀಷ್ ಕಠಿಣ ಪದಗಳನ್ನು ಓದುವಂಥದ್ದು, ಜೊತೆಗೆ ಇಂಗ್ಲೀಷ್ ವರ್ಣಮಾಲೆಯನ್ನು ಜೋಡಿಸುವಂಥದ್ದಾಗಿರ್ಬೋದು. ಇನ್ನು ಗಣಿತ ವಿಚಾರಕ್ಕೆ ಬಂದಾಗ ಅವಳು ಈ ಭಿನ್ನರಾಶಿಗಳನ್ನಾಗಿರ್ಬೋದು ಗುರುತಿಸೋದು, ಅದನ್ನು ಬರೆಯುವಂತಹ ಒಂದು ಕೆಲಸ, 4 ಅಂಕಿ 5 ಅಂಕಿ ಸಂಖ್ಯೆಗಳನ್ನು ಗುರುತಿಸಿ ಓದುವಂಥದ್ದು, ಮತ್ತು ಇನ್ನಿತರೆ ಎಲ್ಲ ಚಟುವಟಿಕೆಗಳನ್ನು, ಮತ್ತು ಸಮಯ ಹೇಳುವಂಥದ್ದು ಗುರುತಿಸಿ ಹೇಳುವಂಥದ್ದಾಗಿರ್ಬೋದು, ಮತ್ತು ದೇಹದ ಭಾಗಗಳನ್ನು ಗುರುತಿಸಿ ಹೇಳುವಂಥದ್ದಾಗಿರ್ಬೋದು. ಒಟ್ಟಾರೆಯಾಗಿ ನಮ್ಮ ಮಗುವಿನ ಮುಂದಿನ ಒಂದು ವಿದ್ಯೆಗೆ ಸಂಬಂಧಪಟ್ಟಂತಹ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನೇ ಮಾಡಿಸಿ ನಾವು ಅದನ್ನು ಮಾಡಿದ್ರಿಂದ ನಮಗೂ ಒಳ್ಳೆಯ ಹೆಮ್ಮೆಯ ವಿಷಯವಾಗಿ ಈ ಒಂದು ವರ್ಲ್ಡ್ ರೆಕಾರ್ಡ್ ಒಂದು ಪ್ರಶಸ್ತಿ ಆಗಿರ್ಬೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಆಗಿರ್ಬೋದು, ಇಂಥ ಚಿಕ್ಕ ವಯಸ್ಸಿಗೆ ನನ್ನ ಮಗಳು ತಂದು ನನಗೆ ಒಂದು ಗೌರವವನ್ನು ತಂದಿದ್ದಾಳೆ.